ಸ್ವಚ್ಛ ಭಾರತ್ ಮಿಷನ್ ಪ್ರತಿಯೊಬ್ರು ಕೇಳಿದ್ದೀವಿ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಈ ಹನ್ನೆರಡು ಸಾವಿರದಿಂದ ನೀವು ಏನ್ ಮಾಡ್ಬೋದು ಅಥವಾ ಯಾವ್ದಕ್ಕೆ ಬಳಸ್ಕೊಳ್ಬೇಕು ಯಾರಿಗೆ ಸಿಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೇಳಿಸ್ಕೊಡ್ತೀನಿ ವೆಲ್ಕಮ್ ಟು ಫ್ರೀಡಮ್ ಮಾನಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನ್ ನಿಮ್ ಸೋನು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತೋದನ್ನ ಮರಿಬೇಡಿ ಯಾಕಂದರೆ ಹೊಸ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಮಿಸ್ ಮಾಡ್ಕೊಳ್ತೀರಿ ಸೊ ನಾನೇನಾದರೂ ಈ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನನ್ನ ಏರಿಯಾ ನನ್ನ ಮನೇನ ಕ್ಲೀನ್ ಇಟ್ಕೊಂಡ್ರೆ ಸರ್ಕಾರ ನನಗೆ ಹನ್ನೆರಡು ಸಾವಿರ ಕೊಡುತ್ತಾ ಖಂಡಿತವಾಗ್ಲೂ ಇಲ್ಲ ಕೆಲವೊಂದು ಹಳ್ಳಿಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ಶೌಚಾಲಯಗಳು ಕನಸೇ ಆಗಿದೆ ಅಂದರೆ ಅವರಿಗೆ ಆಸೆ ಇದೆ ನಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟದಾದ ಶೌಚಾಲಯ ಇರಬೇಕು ಅಂತ ಅವ್ರ ಹತ್ರ ಅಷ್ಟು ದುಡ್ಡಿಲ್ಲ ಯಾಕಂದರೆ ಕೆಲವೊಬ್ಬರನ್ನ ಕೇಳಿದ್ರೆ ನಮ್ಗೆ ಒಂದು ಹೊತ್ತಿಗೆ ತಿನ್ನೋದೇ ಕಷ್ಟ ಮೇಡಮ್ ನಾವು ಎಲ್ಲಿಂದ ತರೋದು ಅಂತ ಹೇಳ್ತಾರೆ ಸೊ ಇಂಥ ಮನೆಗಳಿಗೆ ಇಂಥ ಜನರಿಗೋಸ್ಕರ ಸರ್ಕಾರದಿಂದ ಈ ಒಂದು ಆರ್ಥಿಕ ಸಹಾಯಧನವನ್ನು ನೀಡಲಾಗ್ತಾ ಇದೆ ಸೊ ಈ ಹನ್ನೆರಡು ಸಾವಿರವನ್ನು ನೀವು ಪಡ್ಕೊಂಡು ನಿಮ್ಮ ಮನೆಗೆ ಒಂದು ಚಿಕ್ಕದಾದ ಶೌಚಾಲಯವನ್ನು ಖಂಡಿತವಾಗ್ಲೂ ನಿರ್ಮಿಸಿಕೋಬಹುದು ಸೊ ಇದಕ್ಕೆ ಒಂದು ಪ್ರಾಸೆಸ್ ಇರುತ್ತೆ ಅಲ್ವಾ ಆನ್ಲೈನ್ ಆಫ್ಲೈನ್ ಎರಡು ಕೂಡ ಇದೆ ಜೊತೆಲಿ ಏನೆಲ್ಲ ದಾಖಲೆಗಳು ಬೇಕು ಇದು ಕೂಡ ಗೊತ್ತಿರಬೇಕು ಅಲ್ವಾ ಸೊ ಮೊದಲು ದಾಖಲೆಗಳನ್ನ ತಿಳ್ಕೊಳ್ಳಿ ಆಮೇಲೆ ಆಫ್ಲೈನ್ ಹಾಗೂ ಆನ್ಲೈನ್ ಪ್ರೋಸೆಸ್ ಏನಿದೆ ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಗುರುತಿನ ಚೀಟಿ ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡ್ ಸೊ ಅದನ್ನು ಆನ್ಲೈನ್ ಹಾಗೂ ಆಫ್ಲೈನ್ ಎರಡು ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ಅಪ್ಲಿಕೇಶನ್ನ ಹಾಕ್ಬೋದು ನೀವು ಆಫ್ಲೈನ್ ಏನಾದರೂ ಹಾಕ್ತೀರಿ ಅಂತಂದರೆ ನಿಮ್ಮ ಹಳ್ಳಿಯ ಪಂಚಾಯಿತಿ ಅಥವಾ ನಗರಸಭೆ ಅಥವಾ ಪುರಸಭೆ ಏನಿರುತ್ತೆ ಅಲ್ಲಿ ಹೋಗಿ ಮುಖ್ಯಸ್ಥರನ್ನ ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಅಪ್ಲಿಕೇಶನ್ ಇಸ್ಕೊಂಡು ನಿಮ್ಮ ದಾಖಲಾತಿಗಳನ್ನ ಅವರಿಗೆ ಕೊಟ್ಟು ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಇದೇ ರೀತಿ ನೀವೇನಾದರೂ ಆನ್ಲೈನಲ್ಲಿ ಮಾಡ್ತೀನಿ ಅಂತಂದರೆ ಈ ಪ್ರಾಸೆಸ್ನ ನೋಡಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಅಫೀಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಐ ಹೆಚ್ ಹೆಚ್ ಎಲ್ಗಾಗಿ ಅರ್ಜಿ ನಮೂನೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಟಿಸನ್ ಕಾರ್ನರ್ ಅನ್ನೋ ಆಪ್ಷನ್ ಅಲ್ಲಿ ಕೂಡ ನಿಮಗೆ ಈ ಐ ಎಚ್ ಎಚ್ ಎಲ್ ಅರ್ಜಿ ನಮೂನೆ ಅಂತ ಸಿಗುತ್ತೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಖಂಡಿತವಾಗ್ಲೂ ಕ್ಲಿಕ್ ಮಾಡ್ಬೋದು ಈಗ ಲಾಗಿನ್ ಕೇಳುತ್ತೆ ನಿಮ್ಮ ಬಳಿ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇಲ್ಲ ಅಂದ್ರೆ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪಡ್ಕೊಳ್ಬೇಕಾಗತ್ತೆ ಸೊ ಸಿಟಿಸನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ನಂಬರ್ ಬೇಕು ನಿಮ್ಮ ಹೆಸರು ಬೇಕು ಜೆಂಡರ್ ಅಡ್ರೆಸ್ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಎಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಸಿಟಿಸನ್ ಲಾಗಿನ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅಂತ ತೋರಿಸುತ್ತೆ ಸೊ ಫೈನಲ್ ಪ್ರಾಸೆಸ್ಗೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ ಆದರೆ ನಿಮ್ಮ ಮೊಬೈಲ್ ನಂಬರೇ ಐ ಡಿ ಆಗುತ್ತೆ ಹಾಗೆ ನಿಮ್ಮ ಪಾಸ್ವರ್ಡ್ ಬಂದು ನಿಮ್ಮ ಮೊಬೈಲ್ ನಂಬರ್ನ ಕೊನೆಯ ನಾಲ್ಕು ಅಂಕಿಗಳಾಗಿರುತ್ತೆ ಸೊ ಈಗ ನೀವು ಲಾಗಿನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಪಾಸ್ವರ್ಡ್ ಬಂದು ನಿಮ್ಮ ಮೊಬೈಲ್ ನಂಬರ್ನ ಕೊನೆಯ ನಾಲ್ಕು ಅಂಕೆಗಳು ಕ್ಯಾಪ್ಚಾ ನಂಬರ್ ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ ಸೈನ್ ಇನ್ ಆಗುವಾಗ ಮ್ಯಾಂಡೇಟರಿ ಆಗಿ ಚೇಂಜ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಬರುತ್ತೆ ಸೊ ನೀವು ನಿಮ್ಮ ಹಳೆಯ ಪಾಸ್ವರ್ಡ್ ನ ಹಾಕಿ ಹೊಸ ಪಾಸ್ವರ್ಡ್ ನ ಚೇಂಜ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ನಿಮ್ಮ ಹೊಸ ಪಾಸ್ವರ್ಡ್ ನ ಹಾಕಬೇಕಾಗತ್ತೆ ಹೊಸ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಒಂದಷ್ಟು ಸಜೆಷನ್ಸ್ ಇಲ್ಲಿ ತೋರಿಸುತ್ತೆ ನೀವು ಅದರ ಪ್ರಕಾರನೇ ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಹೊಸ ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಪ್ಲಿಕೇಶನ್ ವ್ಯೂ ಅಪ್ಲಿಕೇಶನ್ ಚೇಂಜ್ ಪಾಸ್ವರ್ಡ್ ಅನ್ನೋ ಮೂರು ಆಪ್ಷನ್ ಇರುತ್ತೆ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಈಗ ಓಪನ್ ಆಗುತ್ತೆ ಉಚಿತ ಶೌಚಾಲಯವನ್ನು ಪಡೆಯೋದಕ್ಕೆ ಹನ್ನೆರಡು ಸಾವಿರ ಸರ್ಕಾರದಿಂದ ನೀವು ಪಡಿಬೇಕು ಅಂತಂದರೆ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಈ ಒಂದು ಫಾರ್ಮ್ನ ಇಲ್ಲಿ ಸ್ಟೇಟ್ ಆಟೋ ಸೆಲೆಕ್ಟ್ ಆಗಿ ಬರುತ್ತೆ ಡಿಸ್ಟ್ರಿಕ್ಟ್ ಹೆಸರು ನೀವು ಫಿಲ್ ಮಾಡಬೇಕಾಗತ್ತೆ ಬ್ಲಾಕ್ ಹೆಸರು ಪಂಚಾಯಿತಿ ನಿಮ್ಮ ಹಳ್ಳಿಯ ಹೆಸರು ಹ್ಯಾಬಿಟೇಷನ್ ನಿಮ್ಮ ಹಳ್ಳಿಯ ಹೆಸರೇ ಇದಾಗಿರುತ್ತೆ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸೆಕ್ಷನ್ ಬಿ ಯಲ್ಲಿ ಯಾರ ಹೆಸರಲ್ಲಿ ಮನೆಯ ದಾಖಲಾತಿಗಳಿರುತ್ತೋ ಅವರ ಹೆಸರಲ್ಲೇ ನಾವು ಫಿಲ್ ಮಾಡಬೇಕಾಗತ್ತೆ ಸೊ ಅವರ ಹೆಸರು ಆಧಾರ್ ನಂಬರ್ ಆಧಾರ್ ವೆರಿಫೈ ಮಾಡ್ಕೊಳ್ಳಿ ಆಧಾರ್ ವೆರಿಫೈ ಆಗಿದ ತಕ್ಷಣ ಕೆಲವೊಂದು ಇನ್ಫರ್ಮೇಷನ್ ಬ್ರೌಸ್ ಆಗಿರುತ್ತೆ ಇದನ್ನ ಕೆಲವು ನೀವೇ ಫಿಲ್ ಮಾಡಬೇಕಾಗತ್ತೆ ಈಗ ಸೆಕ್ಷನ್ ಸಿ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ನ ಹಾಕಬೇಕಾಗತ್ತೆ ಯಾಕಂದ್ರೆ ಸಹಾಯಧನ ಡೈರೆಕ್ಟ್ ಆಗಿ ಬ್ಯಾಂಕ್ ಬರುತ್ತೆ ಸೊ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿ ಫಸ್ಟ್ ಪೇಜ್ ಆಫ್ ನ ನೀವು ಫೋಟೋ ತೆಗೆದು ಅಥವಾ ಸ್ಕ್ಯಾನ್ ಮಾಡಿ ಇಲ್ಲಿ ಪಿ ಡಿ ಎಫ್ ಜೆ ಪ್ಯಾಕ್ ಜೆ ಪಿ ಜಿ ಪಿ ಎನ್ ಜಿ ಫಾರ್ಮೆಟಲ್ಲಿ ಹಾಕಬೇಕಾಗತ್ತೆ ಇನ್ನೂರು ಕೆ ಬಿ ಸೈಜ್ ಒಳಗಿರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗಿ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅದನ್ನು ತಗೊಂಡು ಹೋಗಿ ನೀವು ಗ್ರಾಮ ಪಂಚಾಯತ್ಗೆ ಕೊಡ್ಬೋದು ಸೊ ನೋಡಿದ್ರೆ ಅಲ್ವಾ ನೀವು ಕೂಡ ಈ ರೀತಿಯಾಗಿ ಆಫ್ಲೈನ್ ಅಥವಾ ಆನ್ಲೈನ್ ಅರ್ಜಿಯನ್ನು ಹಾಕಿ ಖಂಡಿತವಾಗ್ಲೂ ಸರ್ಕಾರದಿಂದ ಈ ಹನ್ನೆರಡು ಸಾವಿರ ಸಹಾಯಧನವನ್ನು ಪಡ್ಕೊಳ್ಬೋದು ಜೊತೇಲಿ ನಿಮ್ಮ ಲೈಫ್ಗೆ ನಿಮ್ಮ ಒಂದು ಫ್ಯಾಮಿಲಿಗೆ ಆ ಒಂದು ಶೌಚಾಲಯ ಇತ್ತು ಅಂತಂದರೆ ಬಹಳ ಸಹಾಯವಾಗುತ್ತೆ ಯಾಕಂದರೆ ಹೆಣ್ಮಕ್ಳು ಅರ್ಧ ರಾತ್ರಿಲಿ ಎಲ್ಲೋ ಒಂದಷ್ಟು ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗೋದು ಅಷ್ಟು ಸರಿ ಇರಲ್ಲ ಸೊ ನೀವು ಆದಷ್ಟು ಬೇಗ ಈ ಒಂದು ಸರ್ಕಾರದ ಸ್ಕೀಮ್ ಏನಿದೆ ಇದರ ಲಾಭವನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಅಲ್ಲಿ ಖುಷಿಯಾಗಿರ್ಬೋದು ಸೊ ಮುಂದಿನ ಸೆಗ್ಮೆಂಟ್ ಅಲ್ಲಿ ಮತ್ತೊಂದು ವಿಷಯ ತರ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ನಗ್ನಗ್ತಾ ಆರಾಮಾಗಿರಿ ಇದೇ ರೀತಿ ನೀವು ಇನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಸಾವಿರಕ್ಕಿಂತ ಹೆಚ್ಚು ಕೋರ್ಸ್ ಇದೆ ನಿಮಗೆ ಕೃಷಿ ಬಗ್ಗೆ ಆಗಿರ್ಬೋದು ಬಿಸ್ನೆಸ್ ಮಾಡ್ಬೇಕು ಅದ್ರ ಬಗ್ಗೆ ಆಗಿರ್ಬೋದು ಫಿನಾನ್ಸ್ ಬಗ್ಗೆ ಆಗಿರ್ಬೋದು ಅಂದರೆ ಹತ್ತು ರೂಪಾಯಿ ಬಂದರೆ ಒಂದು ರೂಪಾಯಿ ಎಲ್ಲಿ ಸೇವ್ ಮಾಡಬೇಕು ಎರಡು ರೂಪಾಯಿ ಎಲ್ಲಿ ಖರ್ಚು ಮಾಡಬೇಕು ಪ್ರತಿಯೊಂದನ್ನು ನಾವು ತಿಳಿಸ್ಕೊಡ್ತೀವಿ ನೀವು ಅದ್ರ ಪ್ರಕಾರ ಪ್ಲಾನ್ ಮಾಡಿದ್ರೆ ನಿಮ್ಮ ಲೈಫ್ ಖಂಡಿತವಾಗ್ಲೂ ಬದಲಾಗುತ್ತೆ ಸೊ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಗ್ನಗ್ತ ಆರಾಮಾಗಿರಿ ನಾನ್ ನಿಮ್ಸೋನು ಹೋಗ್ಬರ್ತೀನಿ ನಮಸ್ತೆ